ನಿನ್ನೆ ಇನ್ನೊಂದು ನಿನ್ನೆ ಕಾರ್ಯಕ್ರಮ ಮುಂದುವರೆದ ಅಂತ. ಇವತ್ತು ಸಹ ಇಡೀ ರಾಜಕಾರಣ, ರಾಜ್ಯದ ರಾಜಕಾರಣ ಪ್ರಮುಖವಾಗಿ ಹುಟ್ಟುತ್ತಾ ಇದ್ದೀರಿ. ಇವತ್ತು ಸುಮಲತಾ ಅವರ ಹೇಳಿಕೆ, ಇವತ್ತು ವಿಶೇಷ ಏನಪ್ಪಾ ಅಂದ್ರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮೌನವಾಗಿ, ಬಹುಶಃ ಅವರಿಗೆ ಈಗಾಗಲೇ ಅವರಿಗೆ ಕೆಲವು ಸಲಹೆಗಳು ಮಾರ್ಗದರ್ಶನಗಳು ಸಿಕ್ಕಿತ್ತು. ಮತ್ತೆ ಜೆ ಡಿ ಎಸ್ ವರಿಷ್ಠ ದೇವೇಗೌಡರು ದಳದ ಯಾವ ವ್ಯಕ್ತಿಗಳು ವಕ್ತಾರರು ಯಾರು ಮಾತಾಡಬಹುದು ಅಂತ ಸಾಧ್ಯ. ಮತ್ತೆ ಅದಕ್ಕೆ ಸ್ಥಳೀಯ ಚುನಾವಣೆಯ ಒಂದು ಸಕಾಲ ಈ ಜೆ ಡಿ ಎಸ್ ಪಕ್ಷಕ್ಕೆ ಅಥವಾ ಯಾವುದೇ ಪಕ್ಷಕ್ಕೆ ಪುನರುತ್ತನ ಅಂತ. ಇಂತಹ ಕಾಲದಲ್ಲಿ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟು ಸೊಸೈಟಿಕಲ್ ಆಟಂತೆ ಯಾರು ಮಾಡಲ್ಲ ಮಾಡಬಾರ್ದು. ಒಂದೇನು ಅನುಭವಿ ಮತ್ತೆ ಏನು 24 ಬಾರ್ಸ್ಗಳ ರಾಜಕಾರಣಿಗಳಿಂದ ದೇವೇಗೌಡ ಒಂದು ಪ್ರಮುಖ ಆದೇಶ. ಈ ಆದೇಶವನ್ನು ಮಧ್ಯಾಹ್ನದವರೆಗೂ ಸಹ ದಳಪತಿಗಳು ಪಾಲಿಸಿದ್ರು. ಅದೇ ಮಧ್ಯಾಹ್ನ ಆಗ್ತಿದ್ದಂಗೆ ಕೆಲವರು ಹೇಳಿಕೆಗಳು ಕೊಟ್ಟರು. ಆ ಹೇಳಿಕೆಗಳು ಸುಮಲತಾ ವಿರುದ್ಧವಾಗಿದ್ದರು ಎಲ್ಲೂ ಸಹ ಒಂದು ಸಭ್ಯತೆಯ ಗಡಿಯನ್ನು ದಾಟಿಲ್ಲ. ಮತ್ತು ಎಲ್ಲೂ ಸಹ ನೇರವಾಗಿ ಯಾರು ಅಟ್ಯಾಕ್ ಮಾಡ್ತಾರೆ ಮತ್ತು ಆಗಿರುವಂಥ ಕಂಟ್ರೋಲ್ ಅನ್ನು ಡ್ಯಾಮೇಜ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಅವರು ಮಾಡ್ತಾರೆ. ಇದು ಹೋಗಿ ಏನೇನು ಡ್ಯಾಮೇಜ್ ಆಗಿದೆ ಎರಡು ಮೂರು ದಿನ ಅದನ್ನು ಕಂಟ್ರೋಲ್ ಮಾಡಿದ್ದೆ. ಮತ್ತು ಅಂಬರೀಷ್ ಅವರ ಬಗ್ಗೆ ನಮ್ಮ ದಳಪತಿಗಳಿಗೆ ದಳದ ಪಕ್ಷಕ್ಕೆ ಮತ್ತು ಎಲ್ಲರಿಗೂ ಸಹ ಗೌರವ ಇದೆ ಅನ್ನೋದನ್ನು ಸಾಬೀತುಪಡಿಸ್ತಾರೆ. ಇನ್ನು ಇಡೀ ದಿನದಲ್ಲಿ ಪ್ರಮುಖವಾಗಿ ಬೆಳಗ್ಗೆನೆ ಶುರು ಮಾಡಿದ್ದು ಸುಮಲತಾ ಟೀ. ಅಲ್ಲಿ ಇವತ್ತು ಹೊಸ ಪ್ಲೇಯರ್ಸ್ ಇಬ್ಬರು ಬಂದರು, ಒಬ್ಬರು ರಾಫ್ಲೈನ್ ಅಂತೆ, ಸುಮಲತಾ ಅವರ ಪುತ್ರ ಅಭಿಷೇಕ್ ಅಂತೆ. ಮತ್ತೆ ಮೂರನೇ ಬಂದಿದ್ದು ಸುಮಲತಾ ಅವರು. ಅವರು ಕೂಡ ಮನೆ ಹತ್ರ ಮಾತಾಡಿದ್ರು. ಮತ್ತೆ ಒಂದು ನಮ್ಮ ರಾಜ್ಯದ ಪ್ರಮುಖ ಒಂದು ನ್ಯೂಸ್ ಚಾನಲ್ ಸಿಗ್ತದೆ, ಸಮಸ್ತ 2 ಅವರ್ಸ್ ನೇರವಾಗಿ ಜನಗಳ ಜೊತೆ ಮಾತಾಡಿದ್ರು. ಇವರೆಲ್ಲ ಮಾತಾಡಿದ್ದು ಹಳೆಯ ವಿಷಯ, ಈಗಾಗಲೇ ಮುಗಿದೋಗಿರೋ ಕಲಿ. ಸುಮಲತಾ ಅವರು ಮತ್ತೆ ರಾಖಲೆ ವೆಂಕಟೇಶ್ ಅವರೇ ಹೇಳಿದಾಗೆ ಇದೊಂದು ರೀತಿ ಸಾವಿನ ರಾಜಕಾರಣ. ಏನಾಗಲೇ 2 ವರ್ಷ ಆಗಿದೆ ಮತ್ತೆ ಅದನ್ನೇ ಸಾವಿನ ರಾಜಕಾರಣ ಮಾಡಬೇಡಿ ಅಂತ ಹೇಳ್ತಾನೆ. ಇವರು ಸಹ ಅದನ್ನೇ ಈ ಮಾಧ್ಯಮಗಳು ಈ ಕಡೆ ಇದ್ದಾಗ ನಾವು ಒಂದು ಬೇರೆ ಒಂದು ಆಯಾಮವನ್ನು ನಾವು ನೋಡ್ತಾ ಅಂದ್ರೆ ಇವರು ವೈಯಕ್ತಿಕ ಚರ್ಚೆ ಮತ್ತು ಟೀಕೆಗಳ ನಡುವೆ ಮಂಡ್ಯದಲ್ಲಿ ಏನಾಗಬೇಕು, ಮಂಡ್ಯದಲ್ಲಿ ಏನಾಗ್ತಾ ಇದೆ ಅನ್ನೋ ಪ್ರಯತ್ನ ನಿನ್ನೆ ರಾತ್ರಿ ಕೂಡ ಚೆಕ್ ಮಾಡೋದು ಮತ್ತು ಇವತ್ತು ಕೂಡ ರೈತ ಮುಖಂಡರಾದ ಕೋಡಿಹಳ್ಳಿ ಚಂದ್ರಶೇಖರ್ ಮತ್ತೆ ಸುರಗೂರು ಶಾಂತಕುಮಾರ್ ಹೇಳಿದ್ರು, ಇಲ್ಲ ನಾವು ಇದನ್ನ ದೊಡ್ಡ ಹೋರಾಟವಾಗಿ ತಗೋತೀವಿ ಅಂತ ಹೇಳಿ ಹೇಳಿದ್ರು. ಅದನ್ನ ಮುಂದುವರಿಸಿ ಭಾಗವಾಗಿ ಕೃಷ್ಣೇಗೌಡ ಅನ್ನೋ ರೈತ ಮುಖಂಡರು ನಮ್ಮ ಆ ರೈತ ಮುಖಂಡ ಅದನ್ನ ಈಗಾಗಲೇ ನಾವು ಒಂದು ವಿಡಿಯೋ ಹಾಕಿದೀವಿ, ನೀವು ನೋಡ್ಬೋದು. ಮಂಡ್ಯದಲ್ಲಿ ಏನು ನಡೀತಾ ಇದೆ, ವಾಸ್ತವ ಸ್ಥಿತಿ ಏನಿದೆ ಅನ್ನೋ ಒಂದು ವಿವರಿಸ್ತಾ ಹೋಗ್ತದೆ. ಅದರಲ್ಲಿ ನನ್ನ ಇಂಟರ್ಪ್ರಿಟೇಷನ್ ಯಾವುದಿಲ್ಲ, ಎಲ್ಲ ಅವರ ಹೇಳಿಕೆ ಮತ್ತು ನಮ್ಮ ಯಾವ ಇನ್ವೆಸ್ಟಿಗೇಷನ್ ಇಲ್ಲ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಗೆದ್ದಾದ್ಮೇಲೆ ಸಂಸದ ಮನೆ ಸಂಸದರು ನಮ್ಮ ಜಿಲ್ಲೆಗೆ ಬಂದಿಲ್ಲ, ಎಲ್ಲ ಎಲ್ಲಿ ಬಂದಿದ್ದಾರೆ, ಎಲ್ಲಿ ಪ್ರವಾಸ ಮಾಡಿದ್ದಾರೆ. ಮತ್ತೆ ಸಾಮಾನ್ಯ ಮನುಷ್ಯರು ಯಾರು ಕೂಡ ಅವರನ್ನ ಭೇಟಿ ಮಾಡೋಕ್ಕಾಗಲ್ಲ ಅನ್ನೋದು ಅವರು ಕೊಡ್ತಕ್ಕಂಥ ಉತ್ತರ. ನಾನೇನೋ ಓದಿದ್ದೀನಿ ತಿಳ್ಕೊಂಡಿದ್ದೀನಿ ನಾನು ಭೇಟಿ ಮಾಡ್ತೀನಿ ಅಂತ ಹೇಳಿ ಕೃಷ್ಣೇಗೌಡರು, ಆದರೆ ಜನಸಾಮಾನ್ಯರು ಯಾರನ್ನು ಭೇಟಿ ಮಾಡ್ತಾರೆ, ಸಂಸದರು ಹೇಗೆ ದೂರು ಕೊಡೋದು, ಸಂಸದರಿಗೆ ಏನು ಹೇಳೋದು ಅನ್ನೋದು ಕೃಷ್ಣೇಗೌಡರು. ಇದು ಈಗಾಗಲೇ ಅವರು ಹೇಳ್ದಂಗೆ ಮಂಡ್ಯದಲ್ಲಿ ನಾನು ಮನೆ ಮಾಡಿದ್ದೀನಿ, ಮಂಡ್ಯದಲ್ಲಿ ವಾಸ ಮಾಡ್ತೀನಿ ಅಂತ ಹೇಳಿ ಅವರು ವಚನ ಕೊಟ್ಟಿದ್ದರು ಮಂಡ್ಯ ಜಿಲ್ಲೆಗೆ. ಅಲ್ಲಿ ಮನೆ ಕೂಡ ಮಾಡಿದ್ರು, ಆದರೆ ಅಲ್ಲಿ ವಾಸ ಎಷ್ಟು ದಿವಸ ಮಾಡಿದ್ರು ಏನು ಮಾಡೋದು ಅನ್ನೋದು ಅವ್ರು ಹೇಳ್ತಾರೆ. ಇದು ಜನರ ಪ್ರಶ್ನೆ, ನಮ್ಮ ಪ್ರಶ್ನೆ. ಇದುವರೆಗೂ ಯಾವುದೇ ಕೆಲಸ ಆಗಿಲ್ಲ. ಸುಮಲತಾ ಅವರು ಇವತ್ತು ಒಂದು ಹೇಳಿಕೆ ಕೊಡಬೇಕು, ನಮಗೆ ಈ ಕೋವಿಡ್ ಸಂಕಷ್ಟದಲ್ಲಿ ಕೇಂದ್ರದಿಂದ ಯಾವುದೇ ಅನುದಾನ ಬಂದರೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇದುವರೆಗೂ ಯಾವ ಕೆಲಸವೂ ಆಗಿಲ್ಲ, ಏನೇನಾಗಿದೆ ಅನ್ನೋ ಒಂದು ರಿಪೋರ್ಟ್ ಕಾರ್ಡ್, ಒಂದು ಮಾರ್ಕ್ಸ್ ಕಾರ್ಡ್ ಸದ್ಯದಲ್ಲೇ ಸಿಗುತ್ತೆ, ರಿಸಲ್ಟ್ ಕೂಡ ಸಿಗುತ್ತೆ. ಆದರೆ ನೀವು ದಿಕ್ಕು ತಪ್ಪಿಸ್ತಾ ಇದ್ದೀರಿ, ಯಾವ ರೀತಿ ದಿಕ್ಕು ತಪ್ಪಿಸ್ತಾ ಇದ್ದೀರಿ ಅನ್ನೋದು ರೈತ ಮುಖಂಡರು ಸಿಗುತ್ತೆ. ಮಂಡ್ಯದಲ್ಲಿ ಇರ್ತಕ್ಕಂಥ ಪ್ರಮುಖವಾಗಿ ಮಂಡ್ಯದ ಜೀವನಾಡಿ ಕೃಷಿ, ಆ ಕೃಷಿ ಬಗ್ಗೆ ಸಂಸದರಿಗೆ ಯಾವ ಜ್ಞಾನ
ಜ್ಞಾನವೂ ಇಲ್ಲ, ಮತ್ತೆ ಅದನ್ನ ಯಾರು ಸಹ ಅದನ್ನ ಹೇಳ್ತಾ ಇಲ್ಲ. ಅದಕ್ಕೋಸ್ಕರ ಸಂಸದರು ಯಾವ ಕ್ರಮವನ್ನು ಕೈಗೊಳ್ತಾರೆ? ಕೇವಲ ಹೇಳಿಕೆಗಳ ಮೂಲಕ, ಭಾವನಾತ್ಮಕ ಮೂಲಕ, ಭಾವನೆಗಳ ಜೊತೆ ಆಟ ಆಗ್ತದೆ, ಭಾವನೆಗಳ ಹೇಳಿಕೆಗಳನ್ನು ಕೊಡ್ತಾರೆ, ಮತ್ತೆ ವೈಯಕ್ತಿಕ ದಾಳಿ ಇಳಿತಾ ಇದ್ರೆ ಅನ್ನೋದು ಈ ರೈತರು ಮಾಡ್ತಕ್ಕಂತ ಹೇಳಿಕೆ. ನನ್ನ ಆರೋಪ ಅಂತ ಹೇಳಲ್ಲ, ಹೇಳಿಕೆಗಳು. ಇಲ್ಲಿ ಪ್ರಮುಖವಾಗಿ ಮಂಡ್ಯದಲ್ಲಿ ಇವತ್ತು ಆಗಬೇಕಾಗಿರೋದು, ನಾವು ಬೆಳಗ್ಗೆ ಬಿಟ್ಟಂತ ವಿಡಿಯೋಗೆ ಇವತ್ತು ಹಾಗೆ ಡಿ ಕೆ ಶಿವಕುಮಾರ್ ಅವರೊಂದು ಉತ್ತರ ಕೊಟ್ಟಿದ್ರು. ಉತ್ತರ ಕರ್ನಾಟಕ ಪ್ರವಾಸ ಅವ್ರು ಹೇಳಿದ್ದೇನಂದ್ರೆ, ಗುತ್ತಿಗೆ ಕೊಡಬೇಡಿ ಮೈಶುಗರ್ ಕಾರ್ಖಾನೆ. ಮೈಶುಗರ್ ಕಾರ್ಖಾನೆ ಮೈಸೂರು ಮಹಾರಾಜರು ನಮ್ಮ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ, ಇದು ದೂರದೃಷ್ಟಿಯಿಂದ ಕೊಟ್ಟಂತಹ ಕೊಡುಗೆ. ಇಂಥ ಒಂದು ಕಾರ್ಖಾನೆ ಮುಚ್ಚೋಗುವಂತಹ ಪ್ರಯತ್ನವನ್ನ ಯಾವ ಸರ್ಕಾರ ಕೂಡ ಮಾಡಬಾರದು. ಅಲ್ಲಿ ಹೇಳ್ತಾರೆ ಅವರು, ಆ ರೈತ, ಬಿಜೆಪಿ ಸರ್ಕಾರಕ್ಕೆ ಮಂಡ್ಯದಲ್ಲಿ ಗೇನು ಇಲ್ಲ, ಲಾಸು ಇಲ್ಲ, ಹಂಗಾಗಿ ಮೈಸೂರನ್ನ ಅವರು ಗುತ್ತಿಗೆ ಕೊಡೋದಾಗ್ಲಿ ಅಥವಾ ಖಾಸಗೀಕರಣ ಮಾಡೋದಾಗ್ಲಿ ಅದರಿಂದ ಅವ್ರಿಗೆ ಯಾವ ಲಾಸು ಆಗಲ್ಲ. ಲಾಸ್ ಆಗೋದು ಮಂಡ್ಯ ಜನಕ್ಕೆ. ನಾವು ವಿ ಆರ್ ದ ಓನರ್ ತಪ್ಪು ಸಾಕು. ಮಂಡ್ಯಕ್ಕೆ, ಮಂಡ್ಯದ ಕಾರ್ಖಾನೆಗೆ ಒಂದು ಇತಿಹಾಸ ಇದೆ, ಮತ್ತು ಒಂದು ಭಾವನಾತ್ಮಕ ಸಂಬಂಧ ಇದೆ, ಮತ್ತು ಅದು ಭಾವನೆಗಳ ಜೊತೆಗೆ ಜನರ ಬದುಕು, ಅದು ಅಲ್ಲಿ ಆ ಬದುಕನ್ನ ಕಿತ್ಕೊಳ್ಳುವಂತ ಪ್ರಯತ್ನವನ್ನ ಬಿಜೆಪಿ ಸರ್ಕಾರ ಮಾಡ್ತದೆ. ಮತ್ತೆ ಆ ರೀತಿ ಮಾಡೋದಕ್ಕೆ ಒತ್ತಾಯ ಮಾಡ್ತಾರೆ ಯಾರು ಅಂದ್ರೆ, ಇವರು ನಮ್ಮ ಕೃಷ್ಣೇಗೌಡ ಹೇಳಿದ್ರು, ಸುಮಲತಾ ಅವರು. ಸುಮಲತಾ ಅವರಿಗೆ ಈ ಮೈಸೂರು ಕಾರ್ಖಾನೆ ಮೇಲೆ ಕಣ್ಬಿಟ್ಟಿದೆ. ಅವರು ದಲ್ಲಾಳಿಗಳ ಜೊತೆ ಇದ್ದಾರೆ, ದಲ್ಲಾಳಿಗಳ ಜೊತೆ ಕೈ ಜೋಡಿಸಿದ್ರೆ, ಅವ್ರು ಯಾರಿಗೋ ಈ ಕಾರ್ಖಾನೆಯನ್ನ ಮಾರಿಸ್ತಾರೆ, ಅದಕ್ಕೋಸ್ಕರ ಇದೆಲ್ಲ ಹೇಳ್ತೇವೆ. ನಾವೆಲ್ಲ ಮಾಜಿ ಮುಖ್ಯಮಂತ್ರಿ ಮತ್ತು ಜೆ ಡಿ ಎಸ್ ಶಾಸಕರನ್ನ ಮಾತಾಡಿಸಿ, ಅವ್ರ ಜೊತೆ ಮಾತುಕತೆ ನಡೆಸಿ, ಮುಖ್ಯಮಂತ್ರಿಗಳಿಗೆ ಒಪ್ಪಿದ್ದೋ, ಯಾವಾಗ ನಾವೆಲ್ಲ ಒಪ್ತೀವಿ ಇನ್ನೇನು ಕಾರ್ಖಾನೆ ಆರಂಭ ಆಗ್ಬೇಕು ಅನ್ನೋ ಸಮಯಕ್ಕೆ ಸರಿಯಾಗಿ ಸಂಸದರು ಈಗ ಅಕ್ರಮ ಗಣಿಗಾರಿಕೆ ಪ್ರಶ್ನೆ ಇಟ್ಕೊಂಡು ಇಡೀ ಪ್ರಕರಣವನ್ನ ತಿರುಗಿಸ್ತಾ ಇದ್ದಾರೆ, ಮತ್ತು ಗಮನವನ್ನ, ರಾಜ್ಯದ ಗಮನವನ್ನ, ಜನರ ಗಮನವನ್ನ, ಸರ್ಕಾರದ ಗಮನವನ್ನ ಬೇರೆ ಕಡೆಗೆ ತಿರುಗಿಸಿದ್ದಾರೆ ಅಂತ ಹೇಳೋದು. ಈ ಮೈಸೂರ್ ಕಾರ್ಖಾನೆಯ ಮಾಲೀಕರು, ಮಾಲೀಕರುಗಳನ್ನು ಯಾರನ್ನು ಕರೀತಾ ಇದ್ದೀವಿ, ರೈತರು, ಅವರು ಶೇರ್ ಕೂಡ ಇದೆ ಅಲ್ಲಿ. ಆ ಕಾರ್ಖಾನೆಯನ್ನು ಉಳಿಸ್ಕೊಳ್ಳುವಂತ ಪ್ರಯತ್ನಗಳು ನಡೀತಾ ಇದ್ದಾರೆ. ಈಗಾಗಲೇ 2 ವರ್ಷಗಳಿಂದ ನಡೀತು, ಈಗ ಕೊನೆ ಹಂತಕ್ಕೆ ಬಂದಿದೆ. ಯಾವುದೇ ಕಾರಣಕ್ಕೂ ಮೈಸೂರ್ ಕಾರ್ಖಾನೆ ಖಾಸಗೀಕರಣ ಆಗಬಾರ್ದು, ಗುತ್ತಿಗೆ ಕೊಡಬಾರ್ದು ಅನ್ನೋದು ಆ ರೈತರ ಪ್ರಮುಖ ವಾದ. ಒಂದು ವೇಳೆ ಆ ತರ ಮಾಡಕ್ ಹೋದ್ರೆ ಖಂಡಿತ ತಕ್ಷಣ ನಿಮ್ಗೆ ಫಲಿತಾಂಶ ಸಿಗುತ್ತೆ. ದೊಡ್ಡ ಮಟ್ಟದ ಪ್ರತಿಭಟನೆಗೆ, ಗೇರಾವ್ಗೆ, ಎಲ್ಲದಕ್ಕೂ ಸಹ ಅಲ್ಲಿ ರೈತರು. ಇನ್ನು ಅವ್ರು ಹೇಳ್ತಕ್ಕಂಥದ್ದು, ಕೋವಿಡ್ ಸಂದರ್ಭದಲ್ಲಿ ಸುಮಲತಾ ಅವರು ನಮ್ಮ ಯಾವುದೇ ಗ್ರಾಮಕ್ಕೆ ಬರಲಿಲ್ಲ, ಯಾವುದೇ ಒಂದು ಸಣ್ಣ ಸಹಾಯ ಕೂಡ ಅವರಿಂದ ಸಿಗಲಿಲ್ಲ. ಎಲ್ಲಿ ಬಂದಿದ್ದಾರೆ? ಮತ್ತೆ ಇಲ್ಲಿ ಜನ ಹತ್ರ 1000ಕ್ಕೂ ಹೆಚ್ಚು ಜನ ಸತ್ತರು, ಅವ್ರಿಗೆ ಪರಿಹಾರ ಸಿಕ್ಕಿದ್ಯ? ಮತ್ತೆ ಇಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ನಮ್ಗೆ ಉದ್ಯೋಗ ಸಿಕ್ಕಿದ್ಯ? ನಮಗೆ ಸ್ವಲ್ಪನಾದ್ರೂ ಸಹಾಯ ಸಿಕ್ಕಿದ್ಯಾ ಅನ್ನೋದು ಆ ರೈತರು ಕೇಳಿದ್ರು. ಪ್ರಶ್ನೆ ಉತ್ತರ ಕೊಡಬೇಕಾಗುತ್ತೆ. ಅವರು ಕುಮಾರಸ್ವಾಮಿ ಅವರನ್ನ, ಜನತಾದಳವನ್ನ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾ ಫಲ ಕೊಡ್ತಾರೆ. ಅವರಿಗೆ ಯಾವುದೇ ಪ್ರಶ್ನೆ ಇರ್ತದೆ, ಪ್ರಶ್ನೆ ಕೇಳೋದಕ್ಕೆ ಜನಸಾಮಾನ್ಯರಿಗೆ ಆಗಲ್ಲ, ಮಾಧ್ಯಮಗಳಿಗೆ ಆಗುತ್ತೆ. ಆದ್ರೆ ಮಾಧ್ಯಮಗಳಿಗೆ ಸಿಕ್ಕು ಅಂಬರೀಷ್ ಅವರ ಶವಯಾತ್ರೆ, ಅಂಬರೀಷ್ ಅವರ ಸಾವು ಮತ್ತು ಕುಮಾರಸ್ವಾಮಿ ಕೊಟ್ಟಂತ ಹೇಳಿಕೆ, ಇದು ಸುತ್ತನೇ ಸಿಕ್ಕುತ್ತೆ. ಇದನ್ನ ದಾಟಿ ಯಾವ ಮಾಧ್ಯಮ ಕೂಡ ಯೋಚನೆ ಮಾಡುವಂತ ಪ್ರಯತ್ನ ಆದಂಗೆ ಕೆಲವರು ನೋಡ್ಕೋತಾ ಇದ್ದಾರೆ. ಅದು ಹೇಗೆ ಅನ್ನೋದು ಬಹುಶಃ ಎಲ್ಲರೂ ಗೊತ್ತಿರ್ತಕ್ಕಂಥ. ಇನ್ನು ಇವತ್ತಿನ ಹೇಳಿಕೆಗಳನ್ನು, ಅಂದ್ರೆ ರಾಕ್ಲೈ ವೆಂಕಟೇಶ್ ಅವರ ಹೇಳಿಕೆಗಳನ್ನು ಗಮನಿಸಿದರೆ, ಅವರು ಸಹ ಅದೇ ವಿಷಯವನ್ನೇ ಹೇಳ್ತಾ ಬರ್ತಾರೆ, ಮತ್ತೆ ಸುಮಲತಾರು ಕೂಡ ಅದೇ ವಿಷಯವನ್ನು ಹೇಳ್ತಾ ಬರ್ತಾರೆ. ಇದಕ್ಕೆ ನಾವಿಲ್ಲಿ ನಾವು ನೋಡ್ಕೊಳ್ಳ ಗಮನಿಸಂಗೆ, ರಾಕ್ಲೈ ವೆಂಕಟೇಶ್ ಹೇಳ್ತಾರೆ, ಈ ಯಾವ ದಾಸಯ್ಯ ಕೂಡ ಮುಖ್ಯಮಂತ್ರಿ ಆಗಿದ್ರೆ ಸ್ಮಾರಕ ಮಾಡ್ತಿದ್ದ, ಶವ ಸಂಸ್ಕಾರ ಮಾಡ್ತಿದ್ದ, ಶವಯಾತ್ರೆ ಮಾಡ್ತಿದ್ದ, ಅದು ಅವ್ರ ಕರ್ತವ್ಯ. ಮುಖ್ಯಮಂತ್ರಿ ನೋಡಿ, ಇಲ್ಲಿ ಭಾಷೆ ಎಲ್ಲಿ ಪ್ರಯೋಗ ಆಗ್ತದೆ. ಮುಖ್ಯಮಂತ್ರಿ ಆಗಿದ್ರು ನಿಜ, ಈಗಲೂ ನಾಯಕರೇ ಅವರು ಕುಮಾರಸ್ವಾಮಿ. ಒಂದು ನಮ್ಮ ಮಾತಿನ ಇದು ದಾಟಬಾರ್ದು ಅನ್ನೋದಕ್ಕೆ ಇದೊಂದು ಕಾರಣ. ಇನ್ನು ಇಲ್ಲಿ ಇವರೊಂದು ಇನ್ನೊಂದು ಹೇಳ್ತಾರೆ ಏನು ಅಂದ್ರೆ, ನಮ್ಮ ವಿರುದ್ಧ ಕೆಲವು ವಿಡಿಯೋಗಳು, ಆಡಿಯೋ ಬಾಂಬ್ಗಳೆಲ್ಲ ಬರ್ತಾರೆ. ಅದಕ್ಕೆ ನಾನೇ ಈಗಲೇ ಹೇಳ್ಬಿಡ್ತೀನಿ, ಅವರೇ ಒಂದು ಆಂಟಿಸಿಪೇಟರಿ ಬೇರೆ ತಗೊಂಡಿದ್ದಾರೆ. ಏನು ಅಂತಂದ್ರೆ, ಕೆಲವರು ನಮ್ಮನ್ನ ಟ್ರ್ಯಾಪ್ ಮಾಡಕ್ ಬಂದಿದ್ರು, ಆಡಿಯೋ ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ದಾರೆ.
ಅವ್ರು ಆಡಿಯೋ ರೆಕಾರ್ಡ್ ಮಾಡಿದ್ರೆ ನಾನು ವಿಡಿಯೋ ರೆಕಾರ್ಡೇ ಮಾಡಿದ್ದೀನಿ ಅಂತ ಅವ್ರು ಹೇಳಿದ್ರು. ಯಾರು ಬಂದಿದ್ದವರು, ಯಾವ ಕಂಪನಿಯವರು ಅಂದ್ರೆ, ಗಣಿಗಾರಿಕೆ ಮಂಡ್ಯದ ಸುತ್ತ ಶ್ರೀರಂಗಪಟ್ಟಣ ಸುತ್ತಮುತ್ತ ಗಣಿಗಾರಿಕೆ ನಡೆಸುವಂತ ಕಂಪನಿಗಳು ಸಂಸದರನ್ನ ಸಂಪರ್ಕಿಸಿದ್ರು. ಅವರಿಗೆ ಏನು ಸಮಿತಿಯವರಿಗೆ ಕಮಿಷನ್ ಕೊಡುವಂತ ಪ್ರಯತ್ನವನ್ನು ಮಾಡಿದ್ರು. ಆ ಕಮಿಷನ್ ಕೂಡ ಎಷ್ಟು ಕೊಡಬೇಕು ಏನ್ ಕೊಡ್ಬೇಕು ಅನ್ನೋದು ಮಾತುಕತೆ ಆಡೋದಕ್ಕೆ ಬಂದಿದ್ರು. ನಾವು ಅವ್ರನ್ನ ವಿಡಿಯೋನ ಮಾಡ್ಕೊಂಡಿದ್ವಿ. ಅವರು JDS ಕೂಡ ಬೈದ್ರು, ಹಂಗಾಗಿ ಅವರು ಆಡಿಯೋ ಬಿಡ್ತಾ ಇಲ್ಲ, ಬೇಕಾದ್ರೆ ನಾವು ವಿಡಿಯೋ ಬಿಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ಮಾಧ್ಯಮ ಪ್ರತಿನಿಧಿ ಕೇಳ್ತಾರೆ, ಯಾವ ಕಂಪನಿ ಇದೆ, ಆದ್ರೆ ಅವ್ರ ಕಂಪನಿ ಬೇಡ ಬಿಡಿ ಅಂತ. ಯಾಕೆ ನೀವು ಯಾರನ್ನು ರಕ್ಷಣೆ ಮಾಡ್ತಾ ಇದ್ದೀರಿ? ಕಂಪನಿ ಹೆಸರು ಹೇಳೋದು ನಿಮ್ಗೆ ಆಗೋ ನಷ್ಟ ಏನು? ಆ ವಿಡಿಯೋ ಬಿಟ್ಟರೆ ನಿಮ್ಗಾಗೋ ನಷ್ಟ ಏನು? ಇಡೀ ಇದು ನಾವು ಕೇಳ್ತಾರ ಪ್ರಶ್ನೆ, ರೈತರು ಕೇಳ್ತಾರೆ. ಜೊತೆಗೆ ಇಲ್ಲಿ ಇನ್ನೊಂದು ನಾವು ಗಮನಿಸ್ತೀವಿ, ಇದಾದ ತಕ್ಷಣನೇ ಇವರು ಯಾರು JDS ನ ಶಾಸಕರು ಕೇಳ್ತಾರೆ, ಸುರೇಶ್ ಗೌಡ, ಕರಮು ಎಲ್ಲ ಕೇಳಿದ್ರು. ಪೊಲೀಸ್ ಬಗ್ಗೆ ನಮ್ಗೆ ಬಹಳ ಗೌರವ ಇದೆ, ಹಂಗೆಲ್ಲ ನಾವು ಸಾವಿರ ರಾಜಕಾರಣ ಮಾಡಲ್ಲ, ನೀವು ವಿಷಯವನ್ನು ತಿಳಿಸ್ಬೇಡಿ ಅಂತ ಹೇಳ್ತಾರೆ. ಮತ್ತೆ ರಾಕ್ಲೈನ್ ಅಂತ ಇಷ್ಟು ಒಂದು ಎಚ್ಚರಿಕೆಯನ್ನು ಕೂಡ ಸುರೇಶ್ ಯಾವ ಊರ್ ದಾಸರಿ ಅನ್ನೋದು, ನಿನಗೂ ಮಂಡ್ಯ ರಾಜ್ಯಕ್ಕೂ ಏನು ಸಂಬಂಧ, ರಾಜಕೀಯಕ್ಕೆ ಏನು ಸಂಬಂಧ ಅಂತ ಹೇಳಿದರು. ಈ ಹೇಳಿಕೆಗಳನ್ನ ನೋಡ್ತಾ ನಾವು ಸೋಷಿಯಲ್ ಮೀಡಿಯಾ ಟ್ರೋಲ್ ಮಾಡ್ತಾ ಇದ್ದೇವೆ. ಅಲ್ಲಿ ಟ್ರೋಲಿಗರು, ವ್ಯಕ್ತಿಗರು ಮತ್ತೆ ಜನಸಾಮಾನ್ಯರು, ಈಗ ಮಂಡ್ಯದಲ್ಲಿ ನಡೀತಾ ಇರೋದು, ಕರ್ನಾಟಕದಲ್ಲಿ ನಡೀತಾ ಇರೋದು ನಾಯ್ಡು ರಾಜಕೀಯ. ಇಲ್ಲಿ ನಾಯ್ಡು ಅವರು ಯಾರು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಈಗಾಗಲೇ ಚರ್ಚೆ ಮಾಡಿದ್ರೆ ಶಿವರಾಮೇಗೌಡರು ಕೂಡ ಈ ಒಂದು ಹೇಳಿಕೆಗಳು ಕೊಟ್ಟಿದ್ರು. ನಾಯ್ಡುಗಳು ಇವರು ಇವರನ್ನ ಬೆಂಬಲ ಕೊಡಿ, ನಮ್ಮನ್ನು ಬಂದ ಹೊರಗನಿಂದ ಬಂದವರು ನಮ್ಮನ್ನು ಆಳ್ತಾ ಇದ್ದಾರೆ, ನಾವೆಲ್ಲವನ್ನು ಬಿಟ್ಟಿದ್ದೀವಿ, ಹಂಗಾಗಿ ಇವ್ರು ಆಳ್ತಾ ಇದ್ದಾರೆ ಅನ್ನೋದು ಈಗ ಈಗೂ ಸಹ ದೊರೆತ. ನಾಯ್ಡು ರಾಜಕೀಯ ಮತ್ತು ಆಂಧ್ರ ರಾಜಕೀಯ, ಆಂಧ್ರ ರಾಜಕೀಯದ ಬಗ್ಗೆ ಚರ್ಚೆ. ಆಂಧ್ರ ರಾಜಕೀಯಕ್ಕೆ ಯಾಕೆ ಇವತ್ತು ಒತ್ತು ಕೊಡ್ಬೇಕು? ಸುಮಲತಾ ಅವರು ತಮ್ಮ ಮನೆಯ ಮೇಲೆ ಹೇಳಬೇಕಾದ್ರೆ, ನಿರ್ಗಮಿತ ಮೈಸೂರು DC ರೋಹಿಣಿ ಸುಂದರಿಯವರ ಪರ ಅಲ್ಲಿ ಬ್ಯಾಟಿಂಗ್ ಅಂದ್ರೆ ಅವರನ್ನ ಓಡಿಸ್ಬಿಟ್ರು. ಅವರು ಗಾಡಿಯಾಗಿ ಕೋರ್ಟ್ ಕೂಡ ತೀರ್ಪು ಕೊಟ್ಟಿದೆ, ಹತ್ತ ಅವರನ್ನ ಜಿಲ್ಲಾಧಿಕಾರಿಯನ್ನಾಗಿ ರಿಇನ್ಸ್ಟೇಟ್ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಜನಪ್ರತಿನಿಧಿಗಳು ಓಡಿಸಿದ್ರು ಅನ್ನೋ ಪ್ರಶ್ನೆ ಈಗ ಅಸ್ತಿತ್ವದಿಲ್ಲ. ಮತ್ತೆ ಪ್ರತಾಪ್ ಸಿಂಹ ಅವರನ್ನ ಮಂಡ್ಯ MPನ ಅಥವಾ ಮೈಸೂರು MPನ ಅನ್ನೋ ಗೊಂದಲ ಅವ್ರಿಗಿದೆ ಅಂತ ಹೇಳಿ ಅಂದ್ರೆ, ಇಲ್ಲಿ ಯಾವ ಟೀಕೆಗಳನ್ನು, ಯಾವ ವಿರುದ್ಧ ಹೇಳಿಕೆಗಳನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಅವ್ರ ಇಲ್ಲಿ ಒಂದು ಯಾವ ಮನಸ್ಸಿಗೆ ಹೋಗಿದ್ದೀವಿ ಅಂದ್ರೆ, ನಾವು ಪ್ರಜಾಪ್ರಭುತ್ವ ಮುತ್ತದಿತನ ಅನ್ನೋದು ಹೊಸಗಿದೆ. ಇಲ್ಲಿ ನಾನು ನಿನ್ನೆ ಹೇಳಿದಾಗೆ ಹೇಳಿಕೆಗೆ ಹೇಳಿಕೆ, ಏಟಿಗೆ ಏಟು. ಈ ಆಂಧ್ರ ರಾಜಕೀಯ ಮತ್ತೆ ನಾಯ್ಡು ರಾಜಕೀಯನ ದಾಟಿ ನಾವು ಬಂದ್ರೆ, ರೈತ ಮುಖಂಡರು ಪ್ರಮುಖವಾಗಿ ಇವತ್ತು ಸುಮಲತಾ ಅವರಿಗೆ ತಕ್ಕಂತಹ ನೇರವಾದ ಎಚ್ಚರಿಕೆ, ಯಾರು ನಮ್ಮ ಮಂಡ್ಯದ ವಿರುದ್ಧ ಇರ್ತಾರೋ, ನಮ್ಮ ಮಂಡ್ಯದ ಹಿತಾಸಕ್ತಿ ವಿರುದ್ಧ ಇರ್ತಾರೋ ಅಂತವ್ರನ್ನ ಡಸ್ಟ್ಬಿನ್ ಅಲ್ಲ, ಡಸ್ಟ್ಬಿನ್ ಗೌರವಾರ್ಥ ಪದ, ಅದೇ ನಿಮ್ಮ ಕುಪ್ಪೆ ಗುಡಿಗೆ ಸಿಗ್ತದೆ. ಇದು ಎಚ್ಚರಿಕೆ, ಇದು ಎಲ್ಲರಿಗೂ ಎಚ್ಚರಿಕೆ, ಬರೀ ಸುಮಲತಾವ್ರಿಗೆಲ್ಲ, ಯಾವುದೇ ರಾಜಕಾರಣಿ ಕೂಡ ಇದಕ್ಕೆ ಈಗಾಗಲೇ ಕಲಿತಿದ್ದಾರೆ. ಇನ್ನು ಇಲ್ಲಿ ಇನ್ನೊಂದು ಪ್ರಮುಖವಾಗಿ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಗಮನಿಸಿದಂತಹ ಒಂದು ರಜನಿಕಾಂತ್ ಅಭಿನಯಿಸಿದ್ದ ಸಿನಿಮಾ ಲಿಂಗ ಅಂತ ಹೇಳಿ, ಈ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಿದ್ದು ಮಾನ್ಯ ರಾಕ್ಲೈನ್ ಅಂತ ಹೇಳ್ತಾರೆ. ಆ ರಾಕ್ಲೈನ್ ವೆಂಕಟೇಶ್ ಅವ್ರು ಮಾಡಿದಂತಹ ಸಿನಿಮಾ ಬಗ್ಗೆ ಚರ್ಚೆ ಆಗಿದೆ. ಅಲ್ಲೂ ಕೂಡ ಒಬ್ಬ MP ಇದೇ ಥರ ಡ್ಯಾಮ್ನ ಬ್ಲಾಸ್ಟ್ ಮಾಡ್ಕೊಂಥದ್ದು, ಆ ಬ್ಲಾಸ್ಟ್ಗೆ ಅಲ್ಲಿ ಖರ್ಚಾಗುವಂಥದ್ದು, ಅದಕ್ಕೆ ಒಂದು ದೊಡ್ಡ ಪ್ರಾಜೆಕ್ಟನ್ನು ಮಾಡುವಂಥದ್ದು, ಅಲ್ಲಿ ಗಣಿಗಾರಿಕೆ ನಡೆಯುವಂಥದ್ದು, ಅದನ್ನು ತಡೆಯಕ್ಕೆ ಈ ಥರ ಎಲ್ಲ ಒಂದು ಕಥೆ ಬರುತ್ತೆ. ಆ ಸ್ಕ್ರಿಪ್ಟನ್ನೇ ಸುಮಲತಾ ಅವ್ರ ಕೈ ರಾತ್ರಿ ಮುಂಚೆ ಕೇಳಿಸ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಹೇಳಿ. ಒಟ್ಟಿನಲ್ಲಿ ಇಡೀ ದಿನದ ನಮ್ಮ ಮಂಡ್ಯದ ರಾಜಕೀಯವನ್ನು ಗಮನಿಸಿದ್ರೆ, ರಾಜ್ಯದ ಜನರಿಗೆ ಅದರಲ್ಲೂ ಮಂಡ್ಯದ ಜನರಿಗೆ ಬೇಕಾಗಿರುತ್ತೆ ಕೋವಿಡ್ ಸಂಕಷ್ಟದಲ್ಲಿ ಪರಿಹಾರ, ಉದ್ಯೋಗ ಮತ್ತು ಬದುಕೋದಕ್ಕೆ ಜೀವನಾಧಾರದ ಕೆಲವೇ ವಸ್ತುಗಳು ಸ್ವಲ್ಪ ಪರಿಹಾರ, ಸಾಲ ಮಾಡಿ ಇಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿ, ಇದನ್ನು ಸರ್ಕಾರ ಮಾಡಬೇಕು, ಸ್ಥಳೀಯ ರಾಜ್ಯ. ಆದರೆ ನಡೀತಾ ಇರೋದು ದಸರಾ, ಇದು ನಿಮ್ಮ ಬೇಕು, ಮುಂದೆ ಹೋದರೆ
ಜನ ನಿಮಗೆ ನಿಲ್ಲಿಸ್ತಾರೆ ಇಲ್ಲಿ ಮಂಡ್ಯದಿಂದ ಆಚೆ ಹೇಳಿ. ಇವತ್ತು ನಾನು ನೇರ ಪತ್ರ ಕಾರ್ಯಕ್ರಮದಲ್ಲಿ ಮತ್ತೆ ನಾಳೆ ಇನ್ನೊಂದು ವಿಶೇಷ ನೇರ ಪತ್ರ ಕಾರ್ಯಕ್ರಮ. ಅಲ್ಲಿವರೆಗೂ ನಮ್ಮ ಚಾನಲ್ ನ ಬೇರೆ ಬೇರೆ ವಿಡಿಯೋಗಳು ನೋಡ್ತಾರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಮುಂದೆ ಸಪೋರ್ಟ್.